हेलो हाय एल्लरिगू नमस्कार वेलकम बैक टू अनी ओम कुकिंग चैनल इवत्तिन स्पेशल बंदु बाळेकंदिन पल्य तुम्बा ईजी मत्ते हेल्ती रेसिपी कूड़ा सो लिमिटेड इंग्रेडिएंट्स यूज माड़ी माड़ोदु हेगे अंत नोड़ोण ओंदु चिक्क बाळेकंदन कट माड़ी इट्कोंडिदीनि रुचिगे तक्कष्टु उप्पु ओंदु अर्ध टेबल स्पून अष्टु अर्धकार पुडि मत्ते ओंदु अर्ध कप आगोष्टु काई तुरि सो ईग फस्ट इदन्नु हेगे नारिनंश एल्ल बिडिस्कोबेकु अंत नोड़ोण ई मेले नैसिगिरुवंतदेल्ल तेगेदाकि ಬರೀ ಒಳಗಿರೋಂಥ ಬಂಡರ ಮಾತ್ರ ನಾವು ತೊಗೋಬೇಕಾಗುತ್ತೆ ಸೊ ಈ ರೀತಿಯಾಗಿ ಎಲ್ಲ ಕಟ್ ಮಾಡಿಕೊಂಡು ಒಳಗಡೆ ಇರೋಂಥ ಬಂಡರ ಮಾತ್ರ ತೊಗೊಳ್ಳೋಣ ನೋಡಿ ಇದು ಮಾತ್ರ ಸೊ ಈ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಹಂಗೆ ಹಾಕಿದ್ರೆ ತಿನ್ನೋವಾಗ ತುಂಬ ಆಗಿದ್ರೂ ನಾರಿನಾರೇ ಸಿಗುತ್ತೆ ಸೊ ಹಂಗಾಗಿ ಈ ನಾರಿನೆಲ್ಲ ತಕ್ಕೋಬೇಕಾಗುತ್ತೆ ಈ ಥರ ಹಚ್ಕೋಬೇಕಾದ್ರೇ ಸೊ ಈ ರೀತಿ ಕಟ್ ಮಾಡಿಕೊಂಡು ಒಂದೊಂದನ್ನು ನಾರು ತೆಗಿಬೇಕಾಗುತ್ತೆ ಇವಾಗಲೇ ಈ ರೀತಿಯಿಂದ ತೆಗೆದ್ರೆ ಬರುತ್ತೆ ಈಸಿಯಾಗಿ ಸೊ ಇದನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋಣ ಈ ರೀತಿ ಆದರೆ ಸಾಕಾಗುತ್ತೆ ಸೊ ಕಿಡ್ನಿಲಿ ಒಂದು ವೇಳೆ ಸ್ಟೋನ್ಸ್ ಏನಾದರೂ ಆಗಿದ್ರೆ ಇದು ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಶುಗರ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಸೊ ಈಗ ಹೇಗೆ ಮಾಡೋದು ನೋಡೋಣ ಒಂದು ಪಾತ್ರೆಯಲ್ಲಿ ನಾನು ಯಾವುದೇ ರೀತಿ ಆಯಿಲ್ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೀವು ಬೇಕಂದರೆ ಆಯಿಲ್ ಯೂಸ್ ಮಾಡ್ಬೋದು ಒಂದು ಪಾತ್ರೆಯಲ್ಲಿ ಬನಾನಾ ಕಂದ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು ಸೊ ಈ ರೀತಿ ಬೆಂದಾದ ನಂತರ ನಾವು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ ಸೊ ಈಗ ಚೆನ್ನಾಗಿ ಬೆಂದಿದೆ ಖಾರದ ಪುಡಿ ಮತ್ತು ಉಪ್ಪು ಎರಡು ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಈ ನೀರೆಲ್ಲ ಆವರಿಯಾಗಿ ಬೇಯೋವರೆಗೂ ಬಿಡೋಣ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಸೊ ಎಲ್ಲ ಬೆಂದಾದ ನಂತರ ಸ್ಟವ್ ಆಫ್ ಮಾಡಿ ಒಂದು ಹಾಫ್ ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಅವಾಗ ತೊಗೊಳ್ಳಿ ಸೊ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ನೋಡಿ ಸಿಂಪಲ್ ಆ್ಯಂಡ್ ಹೆಲ್ತಿ ರೆಸಿಪಿ ಬಾಳೆಕಂದಿಂದ ಪಲ್ಯ ರೆಡಿ ಆಯಿತು ಕಿಡ್ನಿಲಿ ಸ್ಟೋನ್ಸ್ ಇದ್ದರೆ ಅಥವಾ ಬ್ಲಡ್ ಶುಗರ್ ಜಾಸ್ತಿ ಇದ್ದರೆ ತುಂಬ ಕಂಟ್ರೋಲ್ ಮಾಡುತ್ತೆ ಸೊ ಖಂಡಿತ ಟ್ರೈ ಮಾಡಿ ಸ್ಟೇ ಸೇಫ್ ಸ್ಟೇ ಹೆಲ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಇನ್ನು ಒಳ್ಳೊಳ್ಳೆ ಅಡುಗೆಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್